नमस्ते फ्रेंड्स, ई फैशन चैनल के स्वागत। नान विजयलक्ष्मी। सो इवत्तिन टॉपिक बंदु स्ट्रेट कट पैंट कटिंग हागे स्टिचिंग एरडू ओंदे वीडियो दल तोरिस्ता इदिनि। टॉपिक बंदु स्ट्रेट कट पैंट कटिंग स्टिचिंग एरडू ओंदे वीडियो दल तोरिस्ता इदिनि विथ एलास्टिक हाकि। सो सिंपल आगि लुक आगि बरुत्ते। इवागिन ट्रेंड इदु स्ट्रेट कट पैंट। सो हेगे माडोदु फुल डीटेल आगि तोरिस्ता इदिनि। सो इन्नु यारु इन्नु वस्तागि यारु ನನ್ನ ಚಾನಲ್ಗೆ ಎಂಟ್ರಿ ಆಗಿದ್ದೀರಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್ನ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅವಶ್ಯಕತೆ ಇರೋಗೆ ನನ್ನ ಚಾನಲ್ನ ವಿಡಿಯೋ ಶೇರ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಟಾಪಿಕ್ ಶುರು ಮಾಡೋಕ್ಕೆ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್ನು. ನಾನು ವಿಜಿ ಟೈಲರಿಂಗ್ ಕ್ಲಾಸ್ ಅಂತ ಒಂದು ಹೊಸ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಅದು ಟೈಲರ್ ಟ್ರೈನಿಂಗ್ ಕೊಡೋಕ್ಕೆ ಅಂತಲೇ ಓಪನ್ ಮಾಡಿರೋ ಚಾನಲ್ಲು. ಸೊ ಯಾರಿಗೆಲ್ಲ ಟೈಲರ್ ಟ್ರೈನಿಂಗ್ ಅವಶ್ಯಕತೆ ಇದೆ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ನೇಮ್ ಬಂದು ವಿಜಿ ಟೈಲರಿಂಗ್ ಕ್ಲಾಸ್ ಅಂತ. ಸೊ ಸರ್ಚಿಂಗಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ವಿಜಿ ಟೈಲರಿಂಗ್ ಕ್ಲಾಸ್ ಅಂತ ಖಂಡಿತ ಸಿಗುತ್ತೆ. ಸೊ ಟೈಲರ್ ಟ್ರೈನಿಂಗ್ ಕ್ಲಾಸ್ ಅವಶ್ಯಕತೆ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ನೋಡಿ, ಫಸ್ಟು ಫ್ಯಾಬ್ರಿಕ್ ಎರಡು ಕಾಲು ಮೀಟ್ರ್ ಇದೆ. ಪ್ಯಾಂಟ್ ಪೀಸು ಇದು ಕುರ್ತಿ ಸೆಟ್ಟಲ್ಲಿ ಬರುತ್ತೆ, ಅಂದರೆ ನಾವು ಡ್ರೆಸ್ ಪೀಸ್ ತೊಗೊಳ್ತೀವಲ್ಲ, ಸೊ ಅದರಲ್ಲಿ ಬಂದಿರೋದು. ಇದ್ರ ಟಾಪ್ ಪೀಸು ಬಂದು ತೋರಿಸ್ತೀನಿ ರೀ. ನೋಡಿ, ಇದು ಬಂದು ಟಾಪ್ ಪೀಸು. ಸೊ ಇದು ಬಂದು ಪ್ಯಾಂಟ್ ಪೀಸು. ಟೋಟಲ್ ಇದು ಕುರ್ತಿ ಸೆಟ್ಟು ದುಪ್ಪಟ್ಟ ಜೊತೆಗೆ ಬಂದಿರೋದು. ಸೊ ಈ ಫ್ಯಾಬ್ರಿಕ್ಕಲ್ಲಿ ನಾನು ಮಾಡ್ತಾ ಇರೋದು. ಸೊ ಯಾರ ಹತ್ರ ಎಲ್ಲ ಡ್ರೆಸ್ ಪೀಸ್ ಇದೆ, ಸೊ ಅವರೆಲ್ಲ ಮಾಡ್ಬೋದು. ಟೋಟಲ್ ಇದು ಎರಡು ಕಾಲು ಮೀಟ್ರ್ ಇದೆ. ಸೊ ಎರಡು ಕಾಲು ಮೀಟ್ರ್ ಇದ್ದರೆ ಸಾಕು, ಲೆಂತ್ ವೈಸ್ ಜಾಸ್ತಿ ಇದ್ದರೆ ಸಾಕು, ಯಾಕಂದರೆ ಇದು ಸ್ವಲ್ಪ ಲೆಂತ್ ಬಟ್ಟೆ ಬೇಕು. ಸೊ ಹಾಗಾಗಿ ನೋಡಿ, ನಾನು ಲೆಂತ್ ಫೋಲ್ಡಿಂಗಲ್ಲಿ ಈ ಥರ ಫೋಲ್ಡ್ ಮಾಡಿ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಟೋಟಲ್ಲು ನಮಗೆ ಈ ಪ್ಯಾಂಟ್ಗೆ ನಮ್ಮ ರೆಡಿ ಉದ್ದ ಏನಿದೆ, ಪ್ಯಾಂಟ್ನ ಉದ್ದ ರೆಡಿ ಅಂದರೆ ಈಗ ಇದು ನಾನು ಕಟಿಂಗ್ ಮಾಡ್ತಾ ಇರೋದು ರೆಡಿ ಉದ್ದ. ಪ್ಯಾಂಟ್ ಉದ್ದ ಬಂದು 40 inches ರೆಡಿ. ಸೊ ಅದಕ್ಕೆ ನಾನು 4 inches ಆ್ಯಡ್ ಮಾಡಿಕೊಂಡು ಟೋಟಲ್ 44 inches ಉದ್ದದ್ದು ಪೀಸ್ ತೊಗೊಳ್ಬೇಕು. ನೋಡಿ, 44 inches ಉದ್ದ ಸಿಕ್ಕಿದ್ರೆ ಸಾಕು. ಸೊ ಇದು ಫ್ರಂಟ್ ಪಾರ್ಟ್ ಬೇರೆ, ಬ್ಯಾಕ್ ಪಾರ್ಟ್ ಬೇರೆ ಕಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನೋಡಿ, ಇಲ್ಲಿ ನಾನು ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ. 44 inches ಉದ್ದ ಬರೋ ಥರ ಕರೆಕ್ಟು ಮಡಚಿಟ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ಫೋಲ್ಡೆಡ್ ಇದೆ. ಸೊ ಇದನ್ನು ಕಟ್ ಮಾಡಿ ತೆಗೆಯೋಣ. ಸೊ ನೋಡಿ, ಕಟ್ ಮಾಡಿಬಿಟ್ಟು ಎರಡು ಪೀಸ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಪೀಸ್ನ ನಾನು ತೆಗೆದು ಸೈಡಲ್ಲಿ ಇಡ್ತೀನಿ. ಸೊ ಟೋಟಲ್ 44 inches ಉದ್ದ ಇರಬೇಕು. ಸೊ ಆ ಥರ ನೋಡ್ಕೊಳ್ಳಿ. ಸೊ ಈ ಥರ 44 inches ಉದ್ದಕ್ಕೆ ರೆಡಿ ಮಾಡಿಕೊಂಡು, ಸೊ ಈಗ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ನಾವು 2 inches ಎಲಾಸ್ಟಿಕ್ ಹಾಕ್ತೀವಲ್ಲ, ಸೊ ಬೆಲ್ಟ್ ಅಥವಾ ನೀವು ಇದಕ್ಕೆ ಟೈ ಕೂಡ ಮಾಡ್ಬೋದು. ಮಾಮೂಲಿ ನಾನು ಎಲಾಸ್ಟಿಕ್ ಹಾಕಿದ್ದೀನಿ. ಸ್ಟ್ರೈಟ್ ಕಟ್ ಪ್ಯಾಂಟ್ಗೆ ಎಲಾಸ್ಟಿಕ್ ಹಾಕೋದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ 2 inches ಎಲಾಸ್ಟಿಕ್ಗೋಸ್ಕರ 2 inches ಮಾರ್ಕ್ ಆಗ್ತಾ ಇದೆ. ಸೊ ನೋಡಿ, 2 inches ಮಾರ್ಕ್ ಹಾಕಿದ್ದೀನಿ. ಸೊ ಈಗ ಇಲ್ಲಿಂದ ಈ ಎಲಾಸ್ಟಿಕ್ ಏನು ಹಾಕಿದ್ದೀವಿ, ಸೊ ಇಲ್ಲಿ ಬಂದು ನಾವು ಸೊಂಟದ ಸುತ್ತಳತೆಗೆ ಹಿಪ್ ಮೆಷರ್ಮೆಂಟ್ ಏನಿದೆ ಅದನ್ನು ಹಾಕಬೇಕು. ಅಂದರೆ ನಾವೇನು ಎಲಾಸ್ಟಿಕ್ ಹಾಕ್ತೀವಿ, ಸೊ ಅದಕ್ಕೆ ನಾವು ಹಿಪ್ ಮೆಷರ್ಮೆಂಟು ನಮ್ಮ ಆಸನದ ಸುತ್ತಳತೆ, ಸೊ ಅದನ್ನು ಹಾಕಬೇಕು. ಸೊ ಇವ್ರದ್ದು ಆಸನದ ಸುತ್ತಳತೆ ಬಂದು 40 inches. ಸೊ 4 ಡಿವೈಡೆಡ್ ಬೈ ಮಾಡಿದಾಗ 10 inches ಆಗುತ್ತೆ. ಸೊ 4 ಡಿವೈಡೆಡ್ ಬೈ ಮಾಡಿ 10 inches ಆಗುತ್ತೆ. ಸೊ 10 inches 1 inches ಸೇರಿಸಿ ಲೂಸಿಂಗ್ಗೋಸ್ಕರ. ಸೊ ಟೋಟಲ್ಲು 11 inches ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಮತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ 11 inches ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಂದನೂ ಅಷ್ಟೇ, ಇಲ್ಲೂ ಅಷ್ಟೇ. ನಮ್ಮ ಇದು ಏನು ಬಂದಿದೆ, ಇದು ಹಾಸನದ ಉದ್ದ ಹಾಕ್ಕೊಳ್ಳೋದು. ಹಾಸನದ ಸುತ್ತಳತೆಯ 1/4 ಪ್ಲಸ್ 2 inches. ನೋಡಿ, ಇಲ್ಲಿ ನಾವು 1 inch ಸೇರಿಸಿದ್ದೀವಿ, ಇಲ್ಲಿ 2 inches ಸೇರಿಸ್ಬೇಕು. ಸೊ 10 inches 2 inches ಸೇರಿಸಿ, ಅದೇ ಹಾಸನದ ಸುತ್ತಳತೆ 40 inches. ಸೊ 4 ಡಿವೈಡೆಡ್ ಬೈ ಮಾಡಿದಾಗ 10 ಬರುತ್ತೆ. 10 2 inches ಸೇರಿಸಿ 12 inches ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಈ ಥರ ಮಾರ್ಕ್ ಹಾಕ್ಕೊಳ್ಳಿ, ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನಾವು ಎಷ್ಟಿಟ್ಟಿದ್ವಿ, 11 inches. ಸೊ ಅದೇ 11 inches ಇಲ್ಲೂ ಇರಬೇಕು. ಸೊ ಆ ಥರ ನೋಡ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿಂದ 2 inches ಮಾರ್ಕ್ ಹಾಕ್ಕೊಳ್ಳಿ. ಇನ್ನು ಅಬೌವ್ ಹೆವಿ ಸೈಜ್, ಈ ಸೈಜ್ಗಿನ ಹೆವಿ ಸೈಜ್ ಇದ್ದರೆ ನೀವು 2.5 inches ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಈ ಮೆಷರ್ಮೆಂಟ್ಗೆ ಇಷ್ಟು ಸಾಕು. ಸೊ ಇಲ್ಲಿಂದ ಒಂದು ರೌಂಡ್ ಶೇಪ್ ಹಾಕ್ಕೊಳ್ಳಿ ಈ ಥರ. ಸೊ ಇದಾದಮೇಲೆ ನಮ್ಮ ಪ್ಯಾಂಟ್ನ ಉದ್ದ ನೋಡಿ, ತೋರಿಸ್ತೀನಿ. ಇಲ್ಲಿಂದ ತೊಗೊಳ್ಬೇಕು ರೆಡಿ ರೆಡಿ ನಾವು ಇಲ್ಲೇನು ಮಾರ್ಕ್ ಹಾಕಿದ್ದೀವಿ, ಇಲ್ಲಿಂದ ತೊಗೊಳ್ಬೇಕು. ಇದು ಎಲಾಸ್ಟಿಕ್ ಹಾಕೋಸ್ಕರ ಎಕ್ಸ್ಟ್ರಾ ತೊಗೊಂಡಿರೋದು.
सो इल्लिंद पैंट ना उद्द बंदु 40 इंच रेडी रेडी 40 इंच बेकु सो नोडी ना इल्ली 40 इंच के मार्क हाक्तीनि ನೋಡಿ ಇಲ್ಲಿ ನಾನು 40 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಸೋ ಒಂದು ಲೈನ್ ಹಾಕೊಂಡ್ಬಿಡೋಣ 40 ಇಂಚಿಗೆ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಳ್ಳೋಣ ನೋಡಿ 40 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಸೋ ಈ ಲೈನ್ ಇಂದ ಕೆಳಗಡೆ 2 ಇಂಚ್ ಎಕ್ಸ್ಟ್ರಾ ಇರಬೇಕು ನೋಡಿ 2 ಇಂಚ್ ಇದೆ सो अदु बंदु केळगडे फोल्ड माडि स्टिच माडक्के सो अदक्के नानु फस्ट गे निमगे हेळिद्दु नम्म रेडी प्यांट न उद्द अळते एनिदे 40 इंच गे 4 इंच एक्स्ट्रा तगोंडु पूर्ति उद्द बट्टे तगोंबिडबेकु सो आवाग ई तर करेक्ट बरुत्ते सो इदाद मेले ईग नावु नोडि इल्लिंद इल्ली एनिदे मार्कु सो इल्लिंद इल्लिगे एष्टु बर्ता इदे नोडि 13 इंच सो इदरल्ली अर्ध अंद्रे 6.5 सो 6.5 गे ओंदु मार्क हाकोळ्ळि इल्ल टेप ई तर इट्कोळ्ळि टेप न ई तर फोल्ड माड्कोळ्ळि सो ಎಲ್ಲಿಗೆ ಬರುತ್ತೆ ಸೋ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೋ ಅದಾದ ಮೇಲೆ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ನೋಡಿ ಎಷ್ಟು ಇದೆ 12 ಇಂಚ್ ಇದೆ ಸೋ ಅದೇ ಉದ್ದ ಇಲ್ಲಿಗೂನು ಹಾಕೊಳ್ಳಬೇಕು ಸೋ ನೋಡಿ ಇಲ್ಲಿಂದ ಸೋ ಇಲ್ಲಿಂದ ಇಲ್ಲಿಗೆ 12 ಇಂಚ್ ಗೆ ಒಂದು ಉದ್ದಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಸಾಕು ಒಂದು ಮಾರ್ಕ್ ಹಾಕೊಳ್ಳಿ ಸೋ ಅದಾದ ಮೇಲೆ ನೋಡಿ ಇಲ್ಲಿ ಬಾಟಮ್ ಅಲ್ಲಿ ಇಲ್ಲಿ ಏನು ನಾವು ಮಾರ್ಕ್ ಹಾಕಿದೀವಿ ಬಾಟಮ್ ಅಲ್ಲಿ ನೋಡಿ ಬಾಟಮ್ ಅಲ್ಲಿ ತೋರಿಸ್ತೀನಿ ಇಲ್ಲಿನೂ ಅಷ್ಟೇ ಇಲ್ಲಿ ಏನು 12 ಇಂಚ್ ಇದೆ ನೋಡಿ ಇಲ್ಲಿ ಏನು ಇಲ್ಲಿಂದ ಎಷ್ಟು ಇದೆ 13 ಇಂಚ್ ಇದೆ ಸೋ ಅದೇ 13 ಇಂಚ್ ಗೆ ಮತ್ತೆ ನೀವು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಸೋ ಮಾರ್ಕ್ ಹಾಕೊಂಡು ಮತ್ತೆ ಇದು ಸೆಂಟರ್ ಪಾಯಿಂಟ್ ತಗೋಬೇಕು ಈ ತರ ಫೋಲ್ಡ್ ಮಾಡ್ಕೊಂಡು ಸೆಂಟರ್ ಗೆ ಒಂದು ಮಾರ್ಕ್ ಹಾಕೊಳ್ಳಿ ಸೋ ಈ ತರ ಮಾರ್ಕ್ ಹಾಕೊಂಡು ನಮ್ಮ ಕಾಲಿನ ಸುತ್ತಳತೆ ಲೆಗ್ ಗ್ರೌಂಡ್ ಎಷ್ಟು 12 ಇಂಚ್ ಇದೆ ಸೋ 12 ಇಂಚ್ ಅಲ್ಲಿ ಇದು ಫೋಲ್ಡೆಡ್ ಅಲ್ಲಿ ಹಾಕಿರೋದ್ರಿಂದ ಹಾಫ್ ಅಂದ್ರೆ 6 ಇಂಚ್ ಸೋ 6 ಇಂಚ್ ನಾ ನೋಡಿ ಇಲ್ಲಿ ನಾವು ಮಾರ್ಕ್ ಹಾಕಿದೀವಲ್ಲ ಈ ಮಾರ್ಕ್ ಇಂದ 3 ಇಂಚ್ ಈ ಕಡೆ 3 ಇಂಚ್ ಈ ಕಡೆ ಸೋ ಈ ತರ ಮಾರ್ಕ್ ಹಾಕೊಳ್ಳಬೇಕು ಸೋ ನಿಮಗೆ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ ಸೋ ಎರಡೊಂದಲ್ಲ ಅಂದ್ರೆ ಎರಡು ಸರಿ ನೋಡಿ ಕನ್ಫ್ಯೂಷನ್ ಮಾಡ್ಕೊಂಡ್ಬೇಡಿ ತುಂಬಾ ಚೆನ್ನಾಗಿದೆ ಪ್ಯಾಂಟ್ ತುಂಬಾ ಲುಕ್ ಆಗಿ ಬರುತ್ತೆ ಸೋ ಈ ತರ ಮಾರ್ಕ್ ಹಾಕೊಂಡು ಈಗ ನಾವು ಹಾಕಿರೋ ಮಾರ್ಕ್ ಗಳನ್ನ ಲೈನ್ ಹಾಕೊಳ್ಳೋಣ ಸೋ ನೋಡಿ ಈ ಮಾರ್ಕ್ ಇಂದ ಇಲ್ಲಿ ಹಾಕಿದೀವಲ್ಲ ಈ ಮಾರ್ಕ್ ಗೆ ಜಾಯಿನ್ ಮಾಡ್ಕೊಂಡಬೇಕು ಶೇಪ್ ಸ್ಕೇಲ್ ಏನು ಬೇಡ ಸ್ಟ್ರೈಟ್ ಮಾರ್ಕ್ ಗೆ ಬರಲಿ ಸೋ ಈ ತರ ಸೋ ಇದಾದ ಮೇಲೆ ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕೊಂಡಿರ್ತೀವಲ್ಲ ನಾವು ಇಲ್ಲಿ ಒಂದು ಮಾರ್ಕ್ ಹಾಕೊಂಡಿರ್ತೀವಿ ಇಲ್ಲೊಂದು ಮಾರ್ಕ್ ಹಾಕೊಂಡಿರ್ತೀವಲ್ಲ ಸೋ ಇಲ್ಲಿಂದ ನೋಡಿ ಇಲ್ಲಿ ಹಾಕಿದೀವಲ್ಲ ಮಾರ್ಕ್ ಸೋ ಅಲ್ಲಿಗೆ ಲೈನ್ ಹಾಕೊಂಡ್ಬೇಕು ಸೋ ಈ ತರ ಮಾರ್ಕ್ ಹಾಕೊಳ್ಳಬೇಕು ನೋಡಿ ಇಲ್ಲಿ ಹಾಕಿರೋ ಮಾರ್ಕ್ ಇಲ್ಲಿ ಬಂದಿದೆ ಸೋ ಇದು ನಮ್ಮ ಫ್ರಂಟ್ ಪಾರ್ಟ್ ನ ಕಟಿಂಗ್ ಸೋ ಮಾರ್ಕ್ ಕಟಿಂಗ್ ಇದು ಮಾರ್ಕಿಂಗ್ ಆಗಿದೆ ಸೋ ಇವಾಗ ಕಟ್ ಮಾಡ್ಕೊಂಡ ಬಿಡೋಣ ಸೋ ಕಟಿಂಗ್ ನೋಡಿ ಈ ತರ ಬರುತ್ತೆ ಫಸ್ಟ್ ಇಲ್ಲಿ ಏನು ಮಾರ್ಕ್ ಹಾಕಿದೀವಿ ಇದನ್ನ ಕಟ್ ಮಾಡ್ತಕ್ಕೇಣ ಸೋ ಅದಾದ ಮೇಲೆ ನೋಡಿ ಇಲ್ಲಿಂದ ಮಾರ್ಕ್ ಕಟ್ ಮಾಡ್ಕೊಳ್ಳೋಣ सो इल्ली राउंड शेप हाकिदीवल्ल तर राउंड शेप तगदु सो ई तर कट माड्कोळ्ळबेकु इदु नम्म फ्रंट पार्ट इदु नम्म फ्रंट पार्ट सो इवाग बैक पार्ट कट माड्कोण बैक पार्ट कट माड्कोळ्ळोदु ईजी ಇತರ ಹಾಕೊಳ್ಳಿ ಸೋ ಇದ್ರ ಮೇಲೆ ನಾವು ನಮ್ಮ ಫ್ರಂಟ್ ಪಾರ್ಟ್ ನ ಹಾಕೊಳ್ಳೋಣ ನೋಡಿ ಇದು ಹೇಗಿದೆ ಹಾಗೆ ಹಾಕೊಳ್ಳಿ
ನೋಡಿ ಈ ತರ ಹಾಕೊಳ್ಳಿ ನಾವು ನೋಡಿ ನಮ್ಮ ಫ್ರಂಟ್ ಪಾರ್ಟ್ ನ ಇಟ್ಟಿದಾಗಿದೆ ಸೋ ಈಗ ನಾವು ಏನು ಮಾಡ್ಕೊಳ್ಳಬೇಕು ಅಂತಂದ್ರೆ ನೋಡಿ ಫಸ್ಟ್ ಗೆ ನಾವು ಫ್ರಂಟ್ ಪಾರ್ಟ್ ಇಟ್ಟಾಗ ಫ್ರಂಟ್ ಪಾರ್ಟ್ ಅಲ್ಲಿ ಈ ಸೈಡ್ ಕಟ್ ಮಾಡಿರ್ತೀವಿ ಸೋ ಅದು ಹೇಗಿದೆ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ ಅದರಲ್ಲಿ ಏನು ಚೇಂಜಸ್ ಇಲ್ಲ ಫುಲ್ ಎಂಡ್ ವರೆಗೂ ನೋಡಿ ಇಲ್ಲಿ ವರೆಗೂ ಅದೇ ತರ ಮಾರ್ಕ್ ಮಾಡ್ಕೊಂಡ ಬಿಡಿ ಏನು ಚೇಂಜಸ್ ಇಲ್ಲ ಸೋ ಈಗ ಇವಾಗ ಏನು ಮಾಡಬೇಕು ಬ್ಯಾಕ್ ಪಾರ್ಟ್ ಗೆ ಸೋ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಬೇಕು ಈ ಪ್ಲೇಸ್ ಅಲ್ಲಿ ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೊಳ್ಳಿ ಸೋ ಅದೇ ತರ ನೋಡಿ ಇಲ್ಲಿಂದನು ಅಷ್ಟೇ 2 ಇಂಚ್ ಗೆ ಒಂದೊಂದು ಮಾರ್ಕ್ ಹಾಕ್ತಾ ಹೋಗಿ ಸೋ ಮಾರ್ಕ್ ಹಾಕೊಂಡು ನೋಡಿ ಇಲ್ಲಿಂದ ಇದಕ್ಕೆ ರೌಂಡ್ ಶೇಪ್ ಕೊಡಿ ಈ ತರ ಇದು ಈ ಮಾರ್ಕಿನ ಪ್ರಕಾರನೇ ಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಸೋ ಈ ತರ ಹಾಕೊಂಡು ನೋಡಿ ಬಾಟಮ್ ಅಲ್ಲಿ ನೋಡಿ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ನಮ್ದು ಏನು ಫ್ರಂಟ್ ಪಾರ್ಟ್ ಇಟ್ಟಿದೀವಲ್ಲ ಸೋ ಇಲ್ಲಿಂದ 1.5 ಇಂಚ್ ಗೆ ಒಂದು ಮಾರ್ಕ್ ಹಾಕೊಂಡು ಸೋ ನೋಡಿ ಸ್ಕೇಲ್ ಇಂದ ಇಲ್ಲಿ ಏನು ನಾವು ಆಸನದ ಮಾರ್ಕ್ ಹಾಕಿದೀವಿ ನೋಡಿ ಇಲ್ಲಿ ಆಸನದ ಮಾರ್ಕ್ ಹಾಕಿದೀವಲ್ಲ ಸೋ ಈ ಲೈನ್ ಇಂದ ಇದಕ್ಕೆ ಜಾಯಿನ್ ಮಾಡ್ಕೊಳ್ಳಿ सो ई तर जॉइन मी नो नम बैक पार्ट ईजी कट मोदी फ्रंट पार्ट कट मेले बैक पार्टली इशु चेंजस् कटिंग सो ही कट मोण सो फस्टू इन एक्स्ट्रा कटमी तगोण सो ई तर कट तेले ना ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕಿದೀವಲ್ಲ ಸೋ ಆ ಮಾರ್ಕ್ ಪ್ರಕಾರ ಕಟ್ ಮಾಡ್ತೀಯಣ್ಣ ಸೋ ನೋಡಿ ನಮ್ಮ ಬ್ಯಾಕ್ ಪಾರ್ಟ್ ಕಟ್ ಆದ್ಮೇಲೆ ನೋಡಿ ಇಲ್ಲಿ ಏನಾದ್ರು ನಾವು ಫೋಲ್ಡೆಡ್ ಅಲ್ಲಿ ಇದ್ರೆ ಫ್ಯಾಬ್ರಿಕ್ ಸೋ ಇಲ್ಲಿ ಕ್ಲೋಸ್ ಇರುತ್ತೆ ಸೋ ಅದನ್ನ ಓಪನ್ ಮಾಡ್ಕೊಂಡ್ಬಿಡಿ ಸೋ ಇದು ನಮ್ಮ ಬ್ಯಾಕ್ ಪಾರ್ಟ್ ಸೋ ಹಾಗೆ ಇದು ನಮ್ಮ ಫ್ರಂಟ್ ಪಾರ್ಟ್ ಸೋ ನೋಡಿ ಇದು ಬಂದು ನಮ್ಮ ಫ್ರಂಟ್ ಪಾರ್ಟ್ ಸೋ ಇದು ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಶೇಪ್ ಕಟ್ ಮಾಡುವಾಗ ಓಪನ್ ಆಗಿರುತ್ತೆ ಸೋ ಇಲ್ಲಿ ಕ್ಲೋಸ್ ಇರುತ್ತೆ ಸೋ ಇದನ್ನು ಅಷ್ಟೇ ನೀವು ಓಪನ್ ಮಾಡ್ಕೊಂಡ್ಬಿಡಿ ಸೋ ಈ ತರ ಓಪನ್ ಮಾಡ್ಕೊಳ್ಳಿ ಸೋ ಈ ತರ ಆದ್ಮೇಲೆ ಇದು ನೋಡಿ ಇದು ನಮ್ಮ ಫ್ರಂಟ್ ಪಾರ್ಟ್ ಎರಡು ಪೀಸ್ ಇದೆ ಸೋ ಇದು ಬಂದು ನಮ್ಮ ಬ್ಯಾಕ್ ಪಾರ್ಟ್ ಸೋ ಇದು ಅಷ್ಟೇ ಎರಡು ಪೀಸ್ ಇದೆ ಸೋ ಈಗ ನಾವು ಏನು ಮಾಡ್ಕೊಳ್ಳಬೇಕು ಸೋ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕೊಳ್ಳಬೇಕು ಎರಡು ಪೀಸ್ಗೂ ಬ್ಯಾಕ್ ಪಾರ್ಟ್ಗೂ ಅಷ್ಟೇ ಫ್ರಂಟ್ ಪಾರ್ಟ್ಗೂ ಅಷ್ಟೇ ಸ್ಟಿಚ್ ಹಾಕೊಳ್ಳಬೇಕು ನಾನು ಎರಡಕ್ಕೂ ಸ್ಟಿಚ್ ಹಾಕೊಂಡಿದ್ದೀನಿ ಈ ತರ ಸ್ಟಿಚ್ ಹಾಕೊಂಡಿದ್ದೀನಿ ಈಗ ನಾವು ನಮ್ಮ ಬ್ಯಾಕ್ ಪಾರ್ಟ್ನ ಈ ತರ ಸೀದಾ ಹಾಕೊಳ್ಳೋಣ ನಮ್ಮ ಬ್ಯಾಕ್ ಪಾರ್ಟ್ನ ಫಸ್ಟ್ ಸೀದಾ ಹಾಕೊಳ್ಳೋಣ ಸೋ ಅದಾದ ಮೇಲೆ ನಮ್ಮ ಫ್ರಂಟ್ ಪಾರ್ಟ್ನ ಈ ತರ ನೋಡಿ ಉಲ್ಟಾ ಹಾಕೊಳ್ಳೋಣ ಅಂದ್ರೆ ನಾವು ಹಾಕೊಂಡಾಗ ಇದು ಸೀದಾ ಸೀದಾ ಕಾಣಬೇಕು ಸೋ ಈ ತರ ಹಾಕೊಂಡು ನಾ ಫಸ್ಟ್ ಏನು ಮಾಡಬೇಕು ಅಂದ್ರೆ ನೋಡಿ ಯಾವಾಗಲೂ ಅಷ್ಟೇ ಬ್ಯಾಕ್ ಪಾರ್ಟ್ ದೊಡ್ಡದು ಬರುತ್ತೆ ಯಾಕಂದ್ರೆ ನಾವು ದೊಡ್ಡದಿಟ್ಟಿರ್ತೀವಿ ಫ್ರಂಟ್ ಪಾರ್ಟ್ ಚಿಕ್ಕದು ಬರುತ್ತೆ ಸೋ ಆವಾಗ ನಾವು ಏನು ಮಾಡಬೇಕು ಫಸ್ಟ್ ಗೆ ನೋಡಿ ಇಲ್ಲಿ ಇದೆಯಲ್ಲ ಈ ಪೋರ್ಷನ್ ನ ಫಸ್ಟ್ ಸ್ಟಿಚ್ ಹಾಕೊಂಡ್ಬಿಡಬೇಕು ಈ ತರ ಜಾಯಿನ್ ಮಾಡ್ಕೊಳ್ಳಬೇಕು ಅರ್ಧ ಇಂಚ್ ಮಾರ್ಜಿನ್ ಅಲ್ಲಿ ಸೋ ಇಲ್ಲಿಂದ ಬಂದು ಹೀಗೆ ಇಲ್ಲಿಂದ ಬಂದು ಹೀಗೆ ಸ್ಟಿಚ್ ಹಾಕೊಳ್ಳಬೇಕು ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ಸೋ ಈಗ ನಮ್ಮ ನೋಡಿ ಈ ಕಡೆ ನೋಡಿ ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ಈ ಪೋರ್ಷನ್ ಏನಿದೆ ಇದು ಸ್ಟಿಚ್ ಆಗಿದೆ ಸೋ ಈಗ ನೋಡಿ ಇದನ್ನ ಇದನ್ನ ಈ ತರ ಇಟ್ಟು ಒಂದೇ ಸಮ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಬೇಕು ಫ್ರಂಟ್ ಬ್ಯಾಕ್ ಎರಡು ಸೈಡ್ ಸ್ಟಿಚ್ ಹಾಕೊಳ್ಳಬೇಕು ನೋಡಿ ನಾನು ಈ ತರ ಸ್ಟಿಚ್ ಹಾಕಿದ್ದೀನಿ ಎರಡು ಸೈಡ್ ಸೋ ಈ ತರ ಸ್ಟಿಚ್ ಹಾಕಿದ ಮೇಲೆ ಇವಾಗ ಬಾಟಮ್ ಅಲ್ಲಿ ಏನು ಮಾಡ್ಕೊಳ್ಳಬೇಕು ಈ ತರ ನೋಡಿ ನಾವು ಇಲ್ಲಿ ಮಾರ್ಕ್ ಹಾಕಿದೀವಲ್ಲ ಎಕ್ಸ್ಟ್ರಾ ಮಾರ್ಜಿನ್ ಗೆ ಸೋ ನಾವು ಅದೆಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದೀವಿ ಸೋ ಅಷ್ಟನ್ನ ನಾವು ಈ ತರ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಬೇಕು ನೋಡಿ ಈ ತರ
ನೋಡಿ ಈ ತರ ಸ್ಟಿಚ್ ಹಾಕೊಳ್ಳಬೇಕು ಬಾಟಮ್ ಅಲ್ಲಿ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳಬೇಕು ಸೋ ಇದಾದ ಮೇಲೆ ನೆಕ್ಸ್ಟ್ ನಮಗೆ ಬರೋದು ಬೆಲ್ಟ್ ಅಂದ್ರೆ ನಾವು ಏನು ಎಲಾಸ್ಟಿಕ್ ಹಾಕ್ತೀವಿ ಸೋ ಆ ಜಾಗ ನೋಡಿ ಇದು ಸೋ ಇದನ್ನ ಫಸ್ಟ್ ನಾವು ಒಂದು 1/2 ಇಂಚ್ ಗೆ ಈ ತರ ಒಂದು ಸ್ಟಿಚ್ ಹಾಕೊಳ್ಳಬೇಕು ಸೋ ಅದಾದ ಮೇಲೆ ನೋಡಿ ಇಲ್ಲಿ ಮಾರ್ಕ್ ಆಗ್ತಿದೆ ನಾವು ಮಾರ್ಕ್ ಹಾಕಿರೋದು ಸೋ ಅದಕ್ಕೆ ಕರೆಕ್ಟ್ ಆಗಿ ನೋಡಿ ಈ ತರ ಹಾಕೊಂಡು ಸ್ಟಿಚ್ ಹಾಕೊಳ್ಳಬೇಕು ಸೋ ನೋಡಿ ಈ ತರ ಸ್ಟಿಚ್ ಹಾಕಿದ ಮೇಲೆ ನೋಡಿ ಈ ತರ 1/2 ಇಂಚ್ ಗೆ ಸ್ಟಿಚ್ ಹಾಕಿದೀನಿ ಸೋ ಈಗ ನಾವು ಈ ತರ ಮಡಚಿ ಸ್ಟಿಚ್ ಹಾಕೊಳ್ಳಬೇಕು ಹೇಗ್ ಸ್ಟಿಚ್ ಹಾಕೋದು ಅಂದ್ರೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿ ಸೆಂಟರ್ ಅಲ್ಲಿ ಸ್ವಲ್ಪ ಗ್ಯಾಪ್ ಓಪನ್ ಇರಲಿ ಏನಿಕ್ಕಂದ್ರೆ ಎಲಾಸ್ಟಿಕ್ ಹಾಕಬೇಕು ಸೋ ಅದಕ್ಕೋಸ್ಕರ ನೋಡಿ ನಾನು ಇಷ್ಟು ಗ್ಯಾಪ್ ಬಿಟ್ಕೊಂಡು ಮಿಕ್ಕಿದೆಲ್ಲ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಸೋ ಈಗ ನಾವು ಇದಕ್ಕೆ ಎಲಾಸ್ಟಿಕ್ ಹಾಕಬೇಕು ಸೋ ಎಲಾಸ್ಟಿಕ್ ಹೇಗ್ ತಗೊಳ್ಳಬೇಕು ನಮ್ಮ ಎಕ್ಸಾಕ್ಟ್ ಸೊಂಟದ ಸುತ್ತಳತೆ ಏನಿರುತ್ತೆ ಸೋ ಅದರಲ್ಲಿ 3 ಇಂಚ್ ಕಡಿಮೆ ಮಾಡಬೇಕು ಸೋ ಈಗ ಎಕ್ಸಾಕ್ಟ್ ಸೊಂಟದ ಸುತ್ತಳತೆ ಇವರದು ಬಂದು 35 ಇಂಚ್ ಸೋ ಅದರಲ್ಲಿ ನಾನು 3 ಇಂಚ್ ಕಡಿಮೆ ಮಾಡಿದಾಗ 32 ಇಂಚ್ ಆಗುತ್ತೆ ಸೋ ಈಗ ನಾನು 32 ಇಂಚ್ ಉದ್ದದ್ದು ಎಲಾಸ್ಟಿಕ್ ತಗೊಳ್ಳ್ತೀನಿ ನೋಡಿ 32 ಇಂಚ್ ಅದು ಎಲಾಸ್ಟಿಕ್ ತಗೊಳ್ಳಿದ್ದೀನಿ ಸೋ ಗೊತ್ತಾಯ್ತಲ್ಲ ಎಲಾಸ್ಟಿಕ್ ಹೇಗೆ ತಗೊಳ್ಳಬೇಕು ಅಂತ ನಮ್ಮ ಎಕ್ಸಾಕ್ಟ್ ಸೊಂಟದ ಸುತ್ತಳತೆ ಅಂದ್ರೆ ವೇಸ್ಟ್ ರೌಂಡ್ ಅದು ಎಷ್ಟು ಇರುತ್ತೆ ಸೋ ಅಷ್ಟರಲ್ಲಿ ನಾವು 3 ಇಂಚ್ ಮೈನಸ್ ಮಾಡಬೇಕು ಸೋ ಅಷ್ಟು ಎಲಾಸ್ಟಿಕ್ ತಗೊಳ್ಳಬೇಕು 1 ಇಂಚ್ ತಗೊಂಡ್ರೂ ಆಗುತ್ತೆ 1.5 ಇಂಚ್ ತಗೊಂಡ್ರೂ ಆಗುತ್ತೆ ಸೋ ನಿಮಗೆ ಯಾವುದು ಕಂಫರ್ಟಬಲ್ ನೀವು ಅದು ತಗೊಳ್ಳಿ 1 ಇಂಚ್ ಕೂಡ ತಗೊಳ್ಳಬಹುದು 1.5 ಅನ್ನು ತಗೊಳ್ಳಬಹುದು ಈಗ ನನ್ನ ಹತ್ರ ನೋಡಿ ಇದಿದೆ 1.5 ಇಂಚ್ ಸೋ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದೀನಿ ಸೋ ಇದನ್ನ ನೋಡಿ ಈ ತರ ಪಿನ್ ಸಹಾಯದಿಂದ ಇದನ್ನ ಇದರೊಳಗಡೆ ಹಾಕಣ ಪಿನ್ ಹಾಕಿ ಈ ತರ ತಗ್ದು ಸೋ ಪಿನ್ ರಿಮೂವ್ ಮಾಡ್ಕೊಳ್ಳೋಣ ಸೋ ಈ ತರ ಎರಡು ಕಡೆ ಎಲಾಸ್ಟಿಕ್ ಬಂದ ಮೇಲೆ ನೋಡಿ ಇದನ್ನ ಈ ತರ ಒಂದರ ಮೇಲೆ ಒಂದು ಇಟ್ಟು ಸ್ಟಿಚ್ ಹಾಕಿ ಅದು ಬಿಚ್ಚಿಕೊಳ್ಳಬಾರದು ಯಾತರನಾದರೂ ಹಾಕಿ ಬಿಚ್ಚಿಕೊಳ್ಳಬಾರದು ಆ ತರ ಸ್ಟಿಚ್ ಹಾಕಿ ಬಂದ ಮೇಲೆ ನೋಡಿ ಇದನ್ನ ಈ ತರ ಒಳಗೆ ಎಳ್ಕೊಳ್ಳಿ ಸೋ ಇದೇನಿದೆ ಬಟ್ಟೆ ನೋಡಿ ಇಲ್ಲಿ ಫ್ಲಾಟ್ ಆಗಿದೆ सो इली बट्टे जास्ती इदे सो इदनेल्ल ई तर स्प्रेड माड्कोळ्ळि एल्ला कडे अदु ईक्वल आगि स्प्रेड आगबेकु बट्टे ओंदे कडे कूत्कोळ्ळबारदु सो इदन्न ई तर बट्टेन एळ्कोळ्ळि सो एळ्कोंडु इदन्न क्लोज माड्कोळ्ळबेकु ई तर क्लोज माड्कोंडु ईग नावु एनु माडबेकु इदन्न नोडि ई तर एळेदु मशीन अल्लि सेंटर अल्लि ओंदु स्टिच हाकबेकु याकंद्रे ओळगिरो एलास्टिक हिंग नुळ्चकोळ्ळबारदु फ्लाट आगि कूत्कोळ्ळबेकु सो हंगागि ನೀವು ಸ್ಟಿಚ್ ಹಾಕುವಾಗ ನೋಡಿ ಈ ತರ ಎಳೆದು ಸ್ಟಿಚ್ ಹಾಕೊಳ್ಳಿ ಸೆಂಟರ್ ಗೆ ಈ ಸೆಂಟರ್ ಅಲ್ಲಿ ಕಾಣ್ತಿದೆಯಲ್ಲ ಸೋ ಈ ತರ ಒಂದು ಸ್ಟಿಚ್ ಹಾಕೊಂಡ್ರೆ ಸಾಕು ಸೋ ಈಗ ಇದನ್ನ ಟರ್ನ್ ಮಾಡೋಣ ಇಲ್ಲಿ ನಮ್ಮ ಸ್ಟ್ರೈಟ್ ಕಟ್ ಪ್ಯಾಂಟ್ ವಿತ್ ಎಲಾಸ್ಟಿಕ್ ರೆಡಿ ಸೋ ನೋಡಿ ಇದರಲ್ಲಿ ನಿಮಗೆ ಫ್ರಂಟ್ ಬ್ಯಾಕ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಬ್ಯಾಕ್ ಅಲ್ಲಿ ಬ್ಯಾಕ್ ಪೋರ್ಷನ್ ಜಾಸ್ತಿ ಬರುತ್ತೆ ನೋಡಿ ಫ್ರಂಟ್ ಪೋರ್ಷನ್ ಕಡಿಮೆ ಇರುತ್ತೆ ಸೋ ನೋಡಿ ತಕ್ಷಣ ಆಟೋಮ್ಯಾಟಿಕ್ ಆಗಿ ಗೊತ್ತಾಗುತ್ತೆ ಸೋ ನೋಡಿ ಯಾವ ತರ ಬಂದಿದೆ ಅಂತ ಸೊ ಈ ತರ ಬಂದಿದೆ ಇದು ಈಗಿನ ಟ್ರೆಂಡ್ ಈಗೆಲ್ಲ ಪಂಜಾಬಿ ಪ್ಯಾಂಟ್ ಫ್ರಿಲ್ ಪ್ಯಾಂಟ್ ಅದಲ್ಲ ಬಿಟ್ಬಿಟ್ಟು ಸೊ ಈ ತರ ಹೇಳ್ತಾ ಇದ್ದಾರೆ ಪ್ಯಾಂಟ್ ನನ್ನತ್ರ ಸ್ಟ್ರೈಟ್ ಕಟ್ ಪ್ಯಾಂಟ್ ಸೊ ಇದು ವೇರ್ ಮಾಡಿದಾಗ ಲೆಂತಿ ಟಾಪ್ ಹಾಕೊಂಡು ಇದನ್ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಲುಕ್ ಆಗಿ ಕಾಣುತ್ತೆ ಸೊ ತುಂಬಾ ಈಜಿ ಕೂಡ ಸ್ಟಿಚ್ ಮಾಡಕ್ಕೆ ಹಾಗೆ ಹಾಕೊಳ್ಳೋಕೂ ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ ಯಾಕಂದ್ರೆ ಎಲಾಸ್ಟಿಕ್ ಇರುತ್ತೆ ಇದರಲ್ಲಿ ಸೊ ಈ ಟಾಪಿಕ್ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದು ಕೊಡಿ ಹಾಗೆ ಅಂತ ಹೋಗಬೇಡಿ ಸೋ ಈ ಟಾಪಿಕ್ ಬಗ್ಗೆ ಏನು ಅನ್ಸ್ತು ಅಂತ ತಪ್ತಿರ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಸೋ ಗೊತ್ತಲ್ಲ ವಿಜಿ ಟೈಲರಿಂಗ್ ಕ್ಲಾಸ್ ಸೋ ಇದು ನನ್ನ ಹೊಸ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೋ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು